ಕಂಬಳ ಎಂದರೇನು ಕಂಬಳವನ್ನು ಯಾಕೆ ಆಚರಿಸುತ್ತಾರೆ ಕಂಬಳದ ಮಹತ್ವ ಏನು ಕಂಬಳವನ್ನು ಎಲ್ಲಿ ಆಚರಿಸುತ್ತಾರೆ ಕಂಬಳ ಹುಟ್ಟಿದ್ದು ಹೇಗೆ ಹೌದು ಕಂಬಳದ ಬಗ್ಗೆ ಹಲವಾರು ಪ್ರಶ್ನೆಗಳು ಎಲ್ಲರಲ್ಲಿ ಇರೋದು ಸಹಜವೇ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಬಳದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೂರಾರು ವರ್ಷಗಳ ಇತಿಹಾಸವಿರುವ ರಾಜ ಮಹಾರಾಜರು ಪ್ರೋತ್ಸಾಹದಿಂದ ಬೆಳೆದು ಬಂದ ಕರಾವಳಿ ಕರ್ನಾಟಕದ ಜಾನಪದ ಕ್ರೀಡೆಯೇ ಈ ಕಂಬಳ ಇತ್ತೀಚೆಗೆ ಇದು ಕರಾವಳಿಯ IPL ಎಂದೇ ಹೆಸರುವಾಸಿಯಾಗಿದೆ ಭತ್ತದ ಮೊದಲ ಕೊಯ್ಲಿನಿಂದ ನಂತರ ಕರಾವಳಿ ರೈತಾಪಿ ವರ್ಗ ಮನರಂಜನೆಗಾಗಿ ಕಂಬಳವನ್ನು ಏರ್ಪಡಿಸುತ್ತಾರೆ ಈ ಕ್ರೀಡೆಯಲ್ಲಿ ಸ್ಪರ್ಧಿಸುವುದು ಸ್ಪರ್ಧೆಯಲ್ಲಿ ಜಯ ಸಾಧಿಸುವುದು ಈಗ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಮೊದಲೆಲ್ಲ ಈ ಕ್ರೀಡೆಯಲ್ಲಿ ಜಯಶಾಲಿಯಾದವರಿಗೆ ಬೆಳೆಗಳನ್ನು ಬಹುಮಾನವಾಗಿ ನೀಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಬಂಗಾರ ಬೆಳ್ಳಿ ವಜ್ರ ನಗದು ಬಹುಮಾನವನ್ನಾಗಿ ನೀಡಲಾಗುತ್ತಿದೆ ದಕ್ಷಿಣ ಕನ್ನಡದಲ್ಲಿ ಉಳುಮೆಗಾಗಿ ಕೋಣೆಗಳನ್ನು ಬಳಸುವುದು ಸರ್ವೇ ಸಾಮಾನ್ಯ ಮೊದಲ ಕೊಯ್ಲಿನಿಂದ ನಂತರ ಬಲಿಷ್ಠವಾದ ಕೋಣೆಗಳ ನಡುವೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ ಎರಡು ಕೋಣೆಗಳ ಕುತ್ತಿಗೆಗೆ ನೋಗ ಕಟ್ಟಿ ಅವುಗಳನ್ನು ಓಡಿಸಲಾಗುತ್ತದೆ ಇವುಗಳ ಜೊತೆಗೆ ಕೋಣೆಗಳನ್ನು ಓಡಿಸುವ ವ್ಯಕ್ತಿಯು ಮುಖ್ಯ ಪಾತ್ರವನ್ನು ವಹಿಸುತ್ತಾನೆ ಭತ್ತದ ಕೊಯ್ಲಿನ ನಂತರ ಉಪಯೋಗಿಸದೆ ಬಿಟ್ಟ ಗದ್ದೆಗಳಲ್ಲಿ ಕಂಬಳ ನಡೆಸಲಾಗುತ್ತಿತ್ತು ನಂತರ ಕಂಬಳಕ್ಕಾಗಿಯೇ ಸ್ಥಳ ಮೀಸಲಿರಿಸಿ ಆ ಕಣಗಳನ್ನು ನಿರ್ಮಿಸಲಾಗುತ್ತಿದೆ ನವೆಂಬರ್ ಡಿಸೆಂಬರ್ ನಂತರ ಚಳಿಗಾಲದಲ್ಲಿ ಆರಂಭವಾಗುವ ಕಂಬಳದ ಸ್ಪರ್ಧೆಗಳು ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ನಡೆಯುತ್ತವೆ ಕಂಬಳ ಎಂಬ ಪದ ಹುಟ್ಟುವುದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಕಂಪ ಎಂಬುದಕ್ಕೆ ಕೆಸರು ಎಂಬ ಅರ್ಥವಿದೆ ಆದ್ದರಿಂದಲೇ ಕಂಪ ಹಾಗೂ ಪೋಲ ಕಂಬಳ ಆಯಿತು ಎಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಗದ್ದೆಗಳ ಸಾಲಿನಲ್ಲಿ ಕೊನೆಯದಾದ ಅತ್ಯಂತ ಕೆಳಗಿನ ಗದ್ದಿಗೆಗೆ ತುಳು ಭಾಷೆಯಲ್ಲಿ ಕಂಬಳ ಎನ್ನುತ್ತಾರೆ ಕೊನೆಯಲ್ಲಿರುವ ಗದ್ದೆಯಾದ ಕಾರಣ ಇದರಲ್ಲಿ ಸಾಮಾನ್ಯವಾಗಿ ಕೆಸರು ಜಾಸ್ತಿ ಇರುತ್ತದೆ ಆದ್ದರಿಂದ ತುಳುವಿನಲ್ಲಿ ಕಂಪದ ಕಂಡ ಅಂದರೆ ತುಳುವಿನಲ್ಲಿ ಗದ್ದುಗೆಗೆ ಕಂಡ ಎಂದು ಕರೆಯುತ್ತಾರೆ ಹೀಗಾಗಿ ಇದು ಕಂಬಳ ಆಗಿತ್ತೆಂದು ನಂಬಲಾಗಿದೆ ಕಂಬಳದಲ್ಲಿ ಒಂಟಿ ಗದ್ದೆಯ ಕಂಬಳ ಹಾಗೂ ಜೋಡಿ ಗದ್ದೆಯ ಕಂಬಳ ಎರಡು ಭಾಗಗಳಿವೆ ಒಂಟಿ ಗದ್ದೆಯ ಕಂಬಳದಲ್ಲಿ ಮೂಡಣ ದಿಕ್ಕು ಹಾಗೂ ಪಡುವಣ ದಿಕ್ಕು ಎಂದು ಎರಡು ಕಣಗಳಿದ್ದು ಒಂದೊಂದು ಕಣದಲ್ಲಿ ಒಂದೊಂದು ಜೋಡಿ ಕೋಣೆಗಳನ್ನು ಓಡಿಸಲಾಗುತ್ತದೆ ಇಲ್ಲಿ ಸಮಯದ ಆಧಾರದ ಮೇಲೆ ಗೆಲುವನ್ನು ನಿರ್ಧರಿಸಲಾಗುತ್ತದೆ ಇನ್ನು ಜೋಡಿ ಗದ್ದೆಯ ಕಂಬಗಳಲ್ಲಿ ಮೂಡಣ ದಿಕ್ಕು ಮತ್ತು ಪಡವಣ ದಿಕ್ಕು ಎಂಬ ಕಣಗಳನ್ನು ಅಕ್ಕಪಕ್ಕದಲ್ಲಿರುತ್ತವೆ ಈ ಎರಡು ಕಣದಲ್ಲಿ ಒಟ್ಟಿಗೆ ಎರಡು ಕೋಣೆಗಳನ್ನು ಓಡಿಸಿ ಗೆಲುವನ್ನು ನಿರ್ಧರಿಸಲಾಗುತ್ತದೆ ಎರಡು ಕೋಣೆಗಳ ಕುತ್ತಿಗೆಗೆ ನೋಗ ಕಟ್ಟಿ ನೋಗದ ಮಧ್ಯೆ ಹಗ್ಗ ಕಟ್ಟಿ ಹಗ್ಗವನ್ನು ಹಿಡಿದು ಕೋಣೆಗಳನ್ನು ಓಡಿಸಲಾಗುತ್ತದೆ ನೇಗಿಲು ಓಟ ಇದರಲ್ಲಿ ಕೋಣಗಳಿಗೆ ಕಟ್ಟಿದ ನೋಗದ ಮಧ್ಯೆ ಮರದ ದಂಡು ಕಟ್ಟಿ ದಂಡಿನ ಕೊನೆಗೆ ಸಣ್ಣ ನೇಗಿಲ ಆಕಾರದ ಮರದ ತುಂಡನ್ನು ಜೋಡಿಸಿ ಆ ನೇಗಿಲು ಹಿಡಿದು ಕೋಣಗಳನ್ನು ಓಡಿಸಲಾಗುತ್ತದೆ ಹಾಗೆಯೇ ಅಡ್ಡ ಹಲಗೆ ಓಟ ಇದರಲ್ಲಿ ನೋಗದ ಮಧ್ಯೆ ಉದ್ದನೆಯ ದಂಡು ಇರುವ ಅಡ್ಡ ಹಲಗೆಯನ್ನು ಕಟ್ಟಿ ಆ ಹಲಗೆಯ ಮೇಲೆ ನಿಂತು ಕೋಣಗಳನ್ನು ಓಡಿಸಲಾಗುತ್ತದೆ ಕೆನೆ ಹಲಗೆ ಓಟ ಇದರಲ್ಲಿ ನೋಗದ ಮಧ್ಯೆ ಉದ್ದನೆಯ ದಂಡಿಗೆ ದಪ್ಪನೆಯ ಮರದ ತುಂಡಿನಿಂದ ಮಾಡಿದ ಕೆನೆ ಹಲಗೆಯನ್ನು ಕಟ್ಟಿ ಅದರ ಮೇಲೆ ಒಂದು ಕಾಲನಿಟ್ಟು ಕೋಣವನ್ನು ಓಡಿಸಲಾಗುತ್ತದೆ ಈ ಕೆನೆ ಹಲಗೆ ಓಟದಲ್ಲಿ ನೀರು ಮೇಲೆ ಚಿಮ್ಮಿಸುವುದು ಮುಖ್ಯವಾಗಿರುತ್ತದೆ ಕಂಬಳದ ಉದ್ದ ಸುಮಾರು 100 ರಿಂದ 200 ಮೀಟರ್ ಉದ್ದವಾಗಿರುತ್ತದೆ ಗದ್ದೆಯ ಮಣ್ಣಿನ ಜೊತೆಗೆ ಮರಳು ಹಾಗೂ ನೀರು ಸೇರಿಸಿ ಕೆಸರು ಗದ್ದೆಯನ್ನು ಇಲ್ಲಿ ಸಿದ್ಧ ಮಾಡಲಾಗುತ್ತದೆ ಕಂಬಣದ ಕಣವು ನೆಲಮಟ್ಟಕ್ಕಿಂತ ಕೆಲವು ಅಡಿಗಳಷ್ಟು ಆಳದಲ್ಲಿರುತ್ತದೆ ಕಣದ ಒಳಗೆ ಕೋಣಗಳನ್ನು ಇಳಿಸುವುದು ಕಣದ ಒಂದು ಬದಿ ಇಳಿಜಾರಾಗಿರುತ್ತದೆ ಕಣದ ಮುಕ್ತಾಯದ ಕೊನೆಯಲ್ಲಿ ಏರಿಯೊಂದನ್ನು ರಚಿಸಲಾಗುತ್ತದೆ ಈ ಏರಿಗೆ ಮಂಜೊಟ್ಟಿ ಎಂದು ಕರೆಯಲಾಗುತ್ತದೆ ಕಣದಲ್ಲಿ ವೇಗವಾಗಿ ಓಡಿ ಬಂದ ಕೋಣಗಳು ಈ ಏರಿಯನ್ನೇರಿ ತಮ್ಮ ವೇಗವನ್ನು ಕಳೆದುಕೊಳ್ಳುತ್ತವೆ ಹಾಗೂ ನಿಲ್ಲುತ್ತವೆ ಇನ್ನು ಕಂಬಳದ ಕಣದ ಎರಡೂ ಕೊನೆಯಲ್ಲೂ ಮಾವಿನ ತೋರಣಗಳನ್ನು ಕಟ್ಟಲಾಗುತ್ತದೆ ಇವುಗಳು ಒಂದು ಪ್ರಾರಂಭದ ಗೆರೆ ಹಾಗೂ ಮುಕ್ತಾಯದ ಗೆರೆಯನ್ನು ಸೂಚಿಸುತ್ತವೆ ಕಂಬಳದಲ್ಲಿ ಬಳಸುವ ಕೋಣಗಳನ್ನು ಬೇರೆ ಯಾವ ಕೆಲಸಕ್ಕೂ ಬಳಸಲಾಗುವುದಿಲ್ಲ ಒಂದು ಜೋಡಿ ಕಂಬಳದ ಕೋಣಗಳ ವಾರ್ಷಿಕ ಸಾಕಣೆ ವೆಚ್ಚ 3 ಲಕ್ಷದಷ್ಟು ಇರುತ್ತದೆ ವರ್ಷವಿಡೀ ಜತನದಿಂದ ಸಾಕಲ್ಪಡುವ ಈ ಕೋಣೆಗಳಿಗೆ ರಾಜಮರ್ಯಾದೆ ಹಾಗೂ ಕಂಬಳದಲ್ಲಿ ಓಡುವ ನಿರಂತರ ತರಬೇತಿಯನ್ನು ನೀಡಲಾಗುತ್ತದೆ ಕೋಣಗಳಿಗೆ ತಿನ್ನಲು ಬಹುವಿಧದ ಪೌಷ್ಟಿಕದ ಆಹಾರವನ್ನು ಕೂಡ ನೀಡಲಾಗುತ್ತದೆ ಕಂಬಳದ ಸೀಸನ್ನಲ್ಲಿ ದಿನಕ್ಕೆ 4 KG ಹುರುಳಿಗಳನ್ನು ಬೇಯಿಸಿ ಈ ಕೋಣಗಳಿಗೆ ತಿನ್ನಿಸಲಾಗುತ್ತದೆ ಈ ಅವಧಿಯಲ್ಲಿ ಅಪ್ಪಟ ಬೈಹುಲ್ಲಿನ ಮೇವನ್ನು
ನೀಡಲಾಗುತ್ತದೆ. ಕಂಬಳ ಸೀಸನ್ ಮುಗಿದು ಬೇಸಿಗೆ ಬಂದಾಗ ಕೋಣಗಳ ಮೈ ತಂಪಾಗಿರಲು ಕುಂಬಳಕಾಯಿ ಕೊಡಲಾಗುತ್ತದೆ. ಕಂಬಳದ ಕೋಣಗಳಿಗೆ ಪ್ರತಿದಿನ ಎಣ್ಣೆ ಸ್ನಾನ ಕಡ್ಡಾಯ. ಒಂದು ಕೋಣವನ್ನು ನೋಡಿಕೊಳ್ಳಲು ನಿತ್ಯ 3 ಜನರು ಬೇಕಾಗುತ್ತಾರೆ. ವರ್ಷದ 6 ತಿಂಗಳ ಪ್ರತಿ ಶನಿವಾರ ಭಾನುವಾರಗಳಲ್ಲಿ ನಡೆಯುವ ಕಂಬಳಕ್ಕೆ ಕೋಣ ಒಯ್ಯುವಾಗ 15 ಜನರಾದರೂ ಬೇಕು. 2 ದಿನಗಳ ಅವರ ವೇತನವೇ 15,000 ರೂಪಾಯಿ ದಾಟುತ್ತದೆ. ಕಂಬಳ ಕೋಣ ಸಾಕುವುದು ಒಂದು ಪ್ರತಿಷ್ಠೆಯಾಗಿದ್ದು ಅವುಗಳಿಗೆ ತೋರಿಸುವ ಪ್ರೀತಿಯೂ ಸಹ ಯಾರ ನೆಲಕಿಗೂ ಸಿಗದಷ್ಟಾಗಿವೆ. ಅವುಗಳಿಗೆ ಹೊಟ್ಟೆ ತುಂಬ ಪೌಷ್ಟಿಕ ಆಹಾರ, ದಿನದ ಎಣ್ಣೆ ಸ್ನಾನ, ಕೆಲ ಸಮಯ ಹೊರಗಿನ ವಾಕಿಂಗ್, ಹೀಗೆ ಅವುಗಳನ್ನು ರಾಜವೈಭವದಿಂದ ನೋಡಿಕೊಳ್ಳಲಾಗುತ್ತದೆ. ಇತ್ತೀಚೆಗೆ ಈ ಕಂಬಳ ಯಾವ ಕ್ರೀಡೆ ಕ್ರೇಜಿಗೂ ಕಡಿಮೆ ಆಗಿಲ್ಲ. ನಿಜ ಹೇಳಬೇಕೆಂದರೆ ಕಂಬಳವನ್ನು ಇಲ್ಲಿ IPL ಲೆವೆಲ್ಗೆ ನೋಡಲಾಗುತ್ತದೆ. ಇದಕ್ಕೂ ಮೊದಲೇ ಗದ್ದಿಗೆಯ ತಯಾರಿ, ಚಪ್ಪರ ವೇದಿಕೆಯ ತಯಾರಿ ನಡೆಯುತ್ತದೆ. ನಿಗದಿತ ದಿನದಂದು ಕಂಬಳಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗುತ್ತದೆ. ಸಾಕಷ್ಟು ಮಂದಿ ತಮ್ಮ ಕೋಣಗಳ ಜೊತೆ ಸ್ಪರ್ಧೆಗಳಿಯಲು ಸಿದ್ಧರಾಗಿರುತ್ತಾರೆ. ಎಲ್ಲಾ ಕ್ರೀಡೆಗಳ ಹಾಗೆ ಇಲ್ಲಿಯೂ ಕೂಡ ಫೈನಲ್, ಸೆಮಿಫೈನಲ್ ಹಂತಗಳಿರುತ್ತವೆ. ಈ ಕಂಬಳ ಸ್ಪರ್ಧೆ ವೀಕ್ಷಿಸಲೆಂದೇ ನಾನಾ ಪ್ರದೇಶಗಳಿಂದ ಸಾವಿರಾರು ಜನ ಸೇರಿರುತ್ತಾರೆ. ಈ ಭಾಗದ ಕೆಲವು ಜನಪ್ರಿಯ ಕಂಬಳ ಸ್ಪರ್ಧೆಗಳೆಂದರೆ ಮೂಡುಬಿದಿರೆ ಮತ್ತು ಪುತ್ತೂರಿನಲ್ಲಿರುವ ಕೋಟಿ ಚೆನ್ನಯ್ಯ, ವೇಣೂರು ಶಿರ್ವದಲ್ಲಿ ನಡೆಯುವ ಸೂರ್ಯಚಂದ್ರ, ಮಿಯಾರಿನಲ್ಲಿ ನಡೆಯುವ ಲವಕುಶ, ಉಪ್ಪಿನಂಗಡಿ ಭಾಗದಲ್ಲಿ ನಡೆಯುವ ವಿಜಯ ವಿಕ್ರಮ, ಐಕಳದಲ್ಲಿ ನಡೆಯುವ ಕಾಂತಬಾರೆ, ಬೂದವಾರೆ ಕಂಬಳಗಳು ಅತಿ ಹೆಚ್ಚು ಹೆಸರುವಾಸಿಯಾಗಿವೆ. ಕರಾವಳಿಯಲ್ಲಿ ಕಂಬಳದ ಆಚರಣೆ ಸುಮಾರು 800-900 ವರ್ಷಗಳ ಇತಿಹಾಸ ಹೊಂದಿದೆ. ಉಡುಪಿ ತಾಲೂಕಿನ ಕೆಂಜೂರಿ ಸಮೀಪ ದೊರಕಿರುವ ಅಳಪು ರಾಣಿ ಬಲ್ಲಮ್ಮ ಮಹಾದೇವಿಯ ಸಂಬಂಧಿಸಿದ ಶಾಸನದಲ್ಲಿ ಕಂಬಳದ ಬಗ್ಗೆ ಬರೆಯಲಾಗಿದೆ. ಇದರ ಕ್ರಿಸ್ತಿಷ್ಕ ಸಮಯ 1200 ಆಗಿದ್ದು ಕಂಬಳ ಕನಿಷ್ಠ 800 ವರ್ಷಗಳಿಂದ ಆಚರಿಸಿಕೊಂಡು ಬಂದಿದೆ ಎಂದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮಂಗಳೂರು, ಉಡುಪಿ, ಪುತ್ತೂರು, ಕುಂದಾಪುರ, ಉಪ್ಪಿನಂಗಡಿಗೆ ಹೋದರೆ ದಯವಿಟ್ಟು ಕಂಬಳವನ್ನು ವೀಕ್ಷಿಸಿ ಹಾಗೂ ಈ ಅದ್ಭುತ ಸ್ಪರ್ಧೆಯನ್ನು ಆನಂದಿಸಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.